ವರಲಕ್ಷ್ಮಿ ಹಬ್ಬದ ಶಾಪಿಂಗ್ ಗೆ ಹೋಗ್ತಾ ಇದೀನಿ. ಮಮ್ಮಿಗೆ ಈಗ ಯಾವ್ದು ಇಷ್ಟ ಆಗಿಲ್ವಾ? ಹಾಯ್ ಎಲ್ರಿಗೂ ನಮಸ್ಕಾರ. ಎಲ್ಲ ಫಸ್ಟ್ ಟೈಮ್ ಒಂದು ಚಾನಲ್ ವಿಸಿಟ್ ಮಾಡ್ತಿದ್ದೆ, ವೆಲ್ಕಮ್ ಟು ಅವರ್ ಚಾನಲ್. ನೀವು ಆಲ್ರೆಡಿ ಸಬ್ಸ್ಕ್ರೈಬ್ ಆಗಿದ್ರೆ ವೆಲ್ಕಮ್ ಬ್ಯಾಕ್ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ಇವತ್ತು ನಾನು ವರಲಕ್ಷ್ಮಿ ಹಬ್ಬ ಬಂತಲ್ಲ, ಹಾಗಾಗಿ ಸಾರಿ ಶಾಪಿಂಗ್ ಮಾಡೋಣ ಅಂತ ಹೋಗ್ತಾ ಇದ್ದೀವಿ. ನಾನು ಆಲ್ರೆಡಿ ಹೋಗಿ ಬಂದೆ, ನಾನು ಇವತ್ತು ಮಿನಿನ ಕರ್ಕೊಂಡು ಹೋಗಬೇಕು ಅಂತ ಅಂದ್ಕೊಂಡೆ, ಬಟ್ ಮಳೆ ಬರ್ತಾ ಇತ್ತು, ಹಾಗಾಗಿ ನಾನು ಮಿನಿನ ಮನೆಯಲ್ಲೇ ಬಿಟ್ಟು ಹೋದೆ. ನಾನು ಮತ್ತು ಮಮ್ಮಿ ಮತ್ತು ಪ್ರಮಥ ಹೋಗಿ ಶಾಪಿಂಗ್ ಎಲ್ಲ ಮುಗಿಸ್ಕೊಂಬಂದಿದ್ದೀವಿ. ಬೆಳಗ್ಗೆ ಆ್ಯಕ್ಚುಲಿ ತುಂಬಾ ಮಳೆ, ಹಾಗಾಗಿ ಇಂಟ್ರೋನೂ ನಾನು ತಗೊಳ್ಳೋಕ್ಕಾಗಿಲ್ಲ. ಹಾಗಾಗಿ ಇವಾಗ ಇಂಟ್ರೋ ಮಾಡೋಣ ಅಂತ ಹೇಳಿ ಇವಾಗ ಹೊರಗಡೆ ಬಂದು ಇಂಟ್ರೋ ಮಾಡ್ತಾ ಇದ್ದೀನಿ. ಒಂದು ಸ್ವಲ್ಪ ಇಲ್ಲೆಲ್ಲ ಜಾರತ್ತೆ, ಹಾಗಾಗಿ ಒಳಗೆ ಹೋಗೋಣ. ವರಲಕ್ಷ್ಮಿ ಹಬ್ಬಕ್ಕೆ ಯಾವ ಸಾರಿ ನಾವು ಸೆಲೆಕ್ಟ್ ಮಾಡಿದ್ವಿ, ಹಾಗೆ ಬೇರೆ ಸಾರಿನೆಲ್ಲ ತೊಗೊಂಡಿದ್ವಿ, ಅದನ್ನೆಲ್ಲ ನಾನು ನಿಮ್ಗೆ ತೋರಿಸ್ತೀನಿ. ಎಲ್ಲಿ ಶಾಪ್ ಮಾಡಿರೋದು ಏನು ಅಂತ ನೀವು ಇವತ್ತಿನ ಲಾಗಲ್ಲಿ ನೋಡ್ತೀರಾ. ಮಿನಿನ ನಾನು ಮನೆಯಲ್ಲೇ ಬಿಟ್ಟು ಹೋಗ್ತೀನಿ. ನಾವು ಯಾವ ಥರ ಮ್ಯಾನೇಜ್ ಮಾಡ್ತೀವಿ ಅಂತ ಅಂದರೆ, ಇವತ್ತು ನಮಗೆ ಎಕ್ಸಾಕ್ಟ್ 2 hours ಟೈಮ್ ಇದೆ. ಆ 2 hoursಲ್ಲಿ ನಾವು ಎಲ್ಲ ಶಾಪಿಂಗ್, ವರಲಕ್ಷ್ಮಿ ಹಬ್ಬಕ್ಕೆ ವರಲಕ್ಷ್ಮಿ ದೇವರಿಗೆ ಏನೇನು ಬೇಕೋ ಆ ಸಾರಿ ಶಾಪ್ ಮಾಡಿಬರಬೇಕು, ಹಾಗೆ ಮನೆಯವರಿಗೆ ಒಂದು ಸ್ವಲ್ಪ ಸಾರಿ ತೊಗೊಳೋಣ ಅಂತ ಅಂದ್ಕೊಂಡಿದ್ದೀವಿ, ಅದನ್ನು ಶಾಪ್ ಮಾಡಿಬರಬೇಕು. ಅಜ್ಜಿ ಮನೆಯಲ್ಲಿ ಮಿನಿನ ನೋಡ್ಕೊತಾರೆ, ಬಟ್ ಮಿನಿ ಮಲಗಿದಾಗ ಮಿನಿ ಪಕ್ಕ ಇರ್ತಾರೆ, ಬಟ್ ಅವಳು ಎದ್ದಾಗ ಅಜ್ಜಿಗೆ ಏನು ಮಾಡೋಕ್ಕಾಗಲ್ಲ, ಯಾಕಂತ ಅಂದರೆ ಹೊಸುವಾದಾಗ ನಾನೇ ಅವಳಿಗೆ ಹಾಲು ಕುಡಿಸ್ಬೇಕಲ್ಲ, ಮತ್ತು ಬೇರೆ ಏನು ನಾವು ಅವಳಿಗೆ ಕೊಡ್ತಾ ಇಲ್ಲ. 6 monthsವರೆಗೆ ಬ್ರೆಸ್ಟ್ ಮಿಲ್ಕೆ ಅವಳಿಗೆ ಫೀಡ್ ಮಾಡಬೇಕು, ಹಾಗಾಗಿ ಎಲ್ಲೇ ಇದ್ದರೂ ನಾನು ಬೇಗ ಅಂದರೆ ಬೇಗನೆ ಬರಬೇಕು. ಮಿಡಲಲ್ಲಿ ನಾನು ಏನು ಮಾಡ್ತೀನಿ ಅಂತಂದರೆ ಅಜ್ಜಿಗೆ ಕಾಲ್ ಮಾಡಿ ಚೆಕ್ ಮಾಡ್ತಾ ಇರ್ತೀನಿ, ಅವಳು ಇದ್ಲಾ ಇಲ್ವಾ ಏನು ಅಂತ. ಅವಳು ಇದ್ದಾಳೆ ಅಂತ ಗೊತ್ತಾದ ತಕ್ಷಣ ಏನೇ ಕೆಲಸ ಇದ್ದರೂ ಅದನ್ನೇ ಡ್ರಾಪ್ ಮಾಡಿ ಪಟ್ಟ ಬರೋದು ಅಂತ ಪ್ಲ್ಯಾನು. ನೋಡೋಣ ಹೇಗೆ ಹೋಗುತ್ತೆ ಅಂತ. ಮಲಗ್ತಾ ಇಲ್ಲ ನಿನ್ ಮೊಮ್ಮಗ. ಮಿನಿ ಮಲಗಿದ್ರ ಮೇಲೆ ಹೋಗೋಣ ಅಂತ ಅಂದ್ಕೊಂಡು ಅವಳು ಮಲಗಲಿ ಅಂತ ಕಾಯ್ತಾ ಇದ್ದೀವಿ. ಅವಳು ಮಲಗ್ತಿರ್ಲಿಲ್ಲ, ಅದಕ್ಕೆ ಅಮ್ಮ ಎಲ್ಲ ಏನಂತಿದ್ರು ಅಂತ ಅಂದರೆ ಒಂದು ಸ್ವಲ್ಪ ಹೊತ್ತು ವೇಟ್ ಮಾಡೋಣ ಅಂತ ಅಂದರು. ಅಷ್ಟೊತ್ತಿಗೆ ಅಜ್ಜಿ ಹೇಳ್ತಾ ಇದ್ರು ಅವಳಿಗೆ, ನೀನು ಕರೆಕ್ಟಾಗಿ ಫೀಡ್ ಮಾಡಿದೆಯಲ್ಲ, ಪರವಾಗಿಲ್ಲ ನೀನು ಹೋಗಿ ನಾನು ತೂಗ್ತಾ ಇರ್ತೀನಿ ಮಲಗ್ತಾಳೆ ಅಂತ ಅಂದರು. ನನಗೊಂದು ಸ್ವಲ್ಪ ಭಯ, ಯಾಕಂತಂದರೆ ಅವಳು ಮಲಗಿಲ್ಲ ಹಾಲು ಬೇಕು ಅಂತ ಹಠ ಮಾಡಿದ್ರೆ ಅಂತ ನಾನು ಯೋಚನೆ ಮಾಡ್ತಿದ್ದೆ ಹೋಗೋದ ಬೇಡವಾ ಅಂತ. ಅದಾದಮೇಲೆ ಒಂದು ಸರಿ ಅವಳು ಟಮ್ಮಿ ನಾನು ಚೆಕ್ ಮಾಡಿದೆ, ಫುಲ್ ಇದ್ದಂಗೆ ಇತ್ತು, ಹಾಗಾಗಿ ನಾವೆಲ್ಲ ಹೊರಟ್ವಿ. ಇದೆ ಇವಾಗ ವರಲಕ್ಷ್ಮಿ ಹಬ್ಬದ ಶಾಪಿಂಗಿಗೆ ಹೋಗ್ತಾ ಇದ್ದೀನಿ. ಸೊ ಶಾಪಿಂಗ್ ಏನೇನು ಮಾಡಿದ್ದೀನಿ ಅಂತ ಆಮೇಲೆ ಬಂದು ತೋರಿಸ್ತೀನಿ. ಮನಸ್ಸಿಲ್ಲಿ ಕುಂದಾಪುರಕ್ಕೆ ಬಂದ್ವಿ ಇವಾಗ. ಏನೋ ಸೇಲ್ ಬೇರೆ ಇದೆ, ಸೇಲ್ ಏನೋ ನಡೀತಿದೆ, 50% ಆಫ್. ಫಸ್ಟ್ ಉಡುಪಿಗೆ ಹೋಗೋಣ ಅಂತ ಅನ್ಕೊಂತಿದ್ವಿ. ಉಡುಪಿಗೆ ಹೋದರೆ ತುಂಬ ಹೊತ್ತಾಗುತ್ತೆ, 2 hoursಲ್ಲೆಲ್ಲ ಬರೋಕ್ಕಾಗಲ್ಲ. ಮಮ್ಮಿಗೂ ಅಷ್ಟೇ, ಸಾರಿ ಶಾಪಿಂಗ್ ಹೋದಾಗ ಒಂದು ಸ್ವಲ್ಪ ಟೈಮ್ ಬೇಕಾಗುತ್ತೆ, ಹಾಗಾಗಿ ಕುಂದಾಪುರಕ್ಕೆ ಹೋಗೋಣ ಅಂತ ಡಿಸೈಡ್ ಮಾಡಿದ್ವಿ. ಕುಂದಾಪುರದಲ್ಲಿ ಮಮ್ಮಿ ಹೇಳಿದ್ರು ಸಹನ ಸಿಲ್ಕಿಗೆ ಹೋಗೋಣ, ಒಂದ್ಸರಿ ನೋಡೋಣ ಅಲ್ಲಿ ಹೇಗಿದೆ ಅಂತ ಅಂತ ಹೇಳಿದ್ದಕ್ಕೆ ಇವಾಗ ಇಲ್ಲಿ ಬಂದಿದ್ದೀವಿ. ಆಫರ್ ಎಲ್ಲ ಇತ್ತಲ್ಲ, ನಾನು ಅನ್ಕೊಂತಿದ್ದೆ ಒಳ್ಳೆ ಸಾರಿನೇ ಸಿಗತ್ತೆ ಇವತ್ತು ಅಂತ. ಮಮ್ಮಿಗೆ ಈಗ ಯಾವುದು ಇಷ್ಟ ಆಗಿಲ್ವಾ? ಅವ್ರು ತೋರಿಸ್ತಾ ಇದ್ರು, ಮಮ್ಮಿಗೆ ಅಷ್ಟೊಂದೇನು ಇಷ್ಟ ಆಗ್ತಿರ್ಲಿಲ್ಲ, ಮತ್ತು ರೇಟು ಅಷ್ಟೊಂದು ಸ್ವಲ್ಪ ಜಾಸ್ತಿನೇ ಅಂತ ಅನಿಸ್ತು. ಆಫ್ಟರ್ ಡಿಸ್ಕೌಂಟು ಆ ಸಾರಿಗೆ ಅಷ್ಟೊಂದೆಲ್ಲ ವರ್ತಾ ಅಂತ ಫೀಲ್ ಆಗ್ತಾ ಇತ್ತು. ಕೆಲವೊಂದು ಸೀರೆ ರೇಟ್ ಜಾಸ್ತಿ ಆದರೂ ತಗೊಳ್ಳೇಬೇಕು ಅಂತ ಅನಿಸುತ್ತೆ, ಬಟ್ ಇಲ್ಲಿ ನಮ್ಗೆ ಆ ಥರ ಅನಿಸಿರ್ಲಿಲ್ಲ, ಹಾಗಾಗಿ ಇಲ್ಲಿ ಬೇಡ ಅಂತ ಡಿಸೈಡ್ ಮಾಡಿ ಇವಾಗ ಮಮ್ಮಿ ರೆಗ್ಯುಲರ್ ಶಾಪ್ ಹಲಸನಾಡು ಅಲ್ಲಿಗೆ ಹೋಗೋಣ ಅಂತ ಹೇಳಿ ಇವಾಗ ಅಲ್ಲಿ ಬಂದ್ವಿ. ಮಮ್ಮಿಗೆ ಇಲ್ಲಿ ಸಾರಿ ತುಂಬಾ ಇಷ್ಟ ಆಗುತ್ತೆ, ಈವನ್ ನಮ್ಮ ಅತ್ತೆನೂ ಇಲ್ಲೇ ಶಾಪ್ ಮಾಡೋದು, ಹಾಗಾಗಿ ಇಲ್ಲಿ ಬಂದ್ವಿ. ಸಾರಿ ರಾಶಿಗಳನ್ನು ನೋಡಿ ನೀವು ಅನ್ಕೊಂತಿದ್ದೀರಾ ಎಷ್ಟು ಸಾರಿ ಇವ್ರು ನೋಡ್ತಾರೆ ಅಂತ, ಬಟ್ ಇವಾಗ ನಾವು ಬಂದಿರೋದಷ್ಟೇ, ಇದು ಯಾರೋ ಕಸ್ಟಮರ್ ನೋಡಿರೋದು. ಅವರು ಮಡಚಿ ಇಡೋಕ್ಕಿಂತ ಮುಂಚೆನೇ ನಾವು ಹೋದ್ವಿ, ಅವ್ರು ಅದ್ರ ಮೇಲೆ ತೋರಿಸ್ತಾ ಇದ್ರು, ನಮಗೇನು ಪ್ರಾಬ್ಲಮ್ ಇರಲಿಲ್ಲ, ನಾವು ಅಲ್ಲೇ ನೋಡ್ತಾ ಇದ್ವಿ. ನಂಗಿದು ಇಷ್ಟ ಆಯ್ತು. ಸಾರಿ ನೋಡಿದ ತಕ್ಷಣ ಇಷ್ಟ ಆಯ್ತು, ನಾನು ಹೇಳಿದೆ ನಂಗೆ ಇಷ್ಟ ಆಯ್ತು ಅಂತ, ಮಮ್ಮಿ ಹೇಳಿದ್ರು ನನಗೂ ಇಷ್ಟ ಆಯ್ತು ಅಂತ. ಸೊ ಇದನ್ನ ತಗೊಳ್ತೀವಿ ಅನ್ಸುತ್ತೆ. ಮಮ್ಮಿ ಆಯ್ತಾ ಸೆಲೆಕ್ಷನ್? ಇದಲ್ಲ ನಾವು ಸೆಲೆಕ್ಟ್ ಮಾಡಿರೋ ಸಾರಿ.
ಹೋಗಿದ್ದು 5 ನಿಮಿಷಕ್ಕೆ ಸೆಲೆಕ್ಟ್ ಮಾಡಿದ್ರಲ್ಲ, ಹಾಗಾಗಿ ಹೇಳ್ತಾ ಇದ್ರು ಇನ್ನು ನೋಡೋದಾದ್ರೆ ನೋಡಿ ಅಂತ. ಹಾಗಾಗಿ ಮಮ್ಮಿ ಈಗ ಪುನಃ ನೋಡ್ತಾ ಇದ್ದಾರೆ. ನಾನು ಅನ್ಕೊಂಡೆ ಗ್ರೀನ್ ಕಲರ್ ಸ್ಯಾರಿ ನನ್ನ ಮಮ್ಮಿ ಸೀಮಂತ ತಗೊಂಡಿದ್ರಲ್ಲ ಅದೇ ಥರ ಕಲರ್ ಕಾಂಬಿನೇಷನ್ ಆಯ್ತಲ್ಲ, ಬೇರೆ ನೋಡೋಣ ಅಂತ ಹೇಳಿ ಇವಾಗ ಪುನಃ ಬೇರೆ ನೋಡ್ತಾ ಇದ್ದೀವಿ. ನಮ್ಮನೇಲಿ ಎಲ್ಲರಿಗೂ ಗ್ರೀನ್ ಕಲರ್ ತುಂಬಾ ಇಷ್ಟ ಆಗುತ್ತೆ. ಗ್ರೀನ್ ಕಲರ್ ಮತ್ತೆ ಪಿಂಕ್ ಕಲರ್ ಕಾಂಬಿನೇಷನ್ ಬಂದ್ರೆ ಅಂತೂ ಫಸ್ಟ್ ನಮ್ಮ ಕಣ್ಣು ಹೋಗೋದೇ ಅದೇ ಸಾರಿಗೆ. ಚಂದ ಇದೆ, ಸೀರೆ ಚಾಯ್ಸ್ ಎಲ್ಲ ಒಳ್ಳೆ ಅದ್ ನೋಡಮ್ಮ ಆ ಸಾರಿ ಒಂದು ಒಳ್ಳೇದೇ ಅಂತ. ಹಾ ಅಲ್ಲಿ ನಾವು ನೋಡಿದ್ದೀರಾ ಅಲ್ಲ, ಇದೊಂದು ಓಪನ್ ಮಾಡಿ. ಇದು ಮ್ಯಾಲೆ ಒಳ್ಳೆಯಲ್ಲ ನಿಂಗೆ ಬೇಕಾ? ನಂಗೆ ಬೇಡ, ನಿಂಗೆ ನೋಡ್ಬೇಕು. ಓಕೆ, ಬ್ಲೌಸ್ ಪ್ಲೇನ್ ಬಂತು, ಒಳ್ಳೆದಾಯ್ತು. ಪ್ಲೇನ್ ಅವಳಿಗೆ ಪ್ಲೇನ್ ಇದ್ರೆ ಒಳ್ಳೆ. ಒಳ್ಳೆದಲ್ಲ ಅಮ್ಮ, ಮೇನ್ ಸಾರಿ ಶಾಪಿಂಗ್ ಆಯಿತು. ಇವಾಗ ಅಮ್ಮ ಅತ್ತೆ ಮತ್ತೆ ಅಜ್ಜಿಗೆ ಏನಾದ್ರು ಸಾರಿ ತಗೊಳ್ಳೋಣ ಅಂತ ನೋಡ್ತಾ ಇದ್ದೀನಿ. ಹೀಗೆ ಮನೆ ಬದಿಗೆ ಅಥವಾ ಇಲ್ಲ ಇಲ್ಲ ಹತ್ರ ಹತ್ರ ಪೇಟೆಗೆಲ್ಲ ಹೋಗೋಕ್ಕೆ ಬೇಕಾಗೋ ಥರ ಸಾರಿನ ನೋಡ್ತಾ ಇದ್ದೀನಿ ಅಷ್ಟೇ. ನೀವು ಈ ಸರಿ ವರಲಕ್ಷ್ಮಿ ಹಬ್ಬಕ್ಕೆ ಎಲ್ಲಿ ಶಾಪ್ ಮಾಡಿದ್ರಿ ಅಂತ ಹೇಳಿ, ಹಾಗೆ ಕುಂದಾಪುರ ಮತ್ತು ಉಡುಪಿಯವರಾದರೆ ಮೆನ್ಷನ್ ಮಾಡಿ ನೀವು ಯಾವ ಶಾಪ್ಗೆ ಹೋಗಿ ಸಾರಿ ಸೆಲೆಕ್ಟ್ ಮಾಡಿದ್ದೀರಾ ಅಂತ. ಅರಮ ಕಾಣ್ ಯಾವ್ದು ಬೇಕಂತ ಬೇರೆ ಕಾಣು ಅಮ್ಮ, ಹೆಂಗ ಅನ್ಸ್ತು? ಭಾರಿ ಖುಷಿ ತೋರ್ತು ಶಾಪಿಂಗ್ ಮಾಡಿರೋದ್ ಬ್ಯಾಗ್. ಎದ್ದೀಯಾ ಮಗ್ಲೇ? ನಾ ಕೈ ತಗೊಂಡ್ ಮತ್ತೆ ಎಂತ ಮಗ್ಲೇ, ನಮ್ಮ ಬಿಟ್ಟಿಗೆ ಅದ್ದ ನಿನ್ನ ಅಮ್ಮ ಮಾತ್ರ ಅಲ್ಲ, ನೀವು ಬಿಟ್ಟಿಗೆ ಇರಿ ಪಪ್ಪ. ಐ ನೋ, ನಾನ್ ಬಿಟ್ಟಿಗೆ ಅದ್ದ ಇರ್ತಿ, ಅಪ್ಪ ಬಿಟ್ಟಿಗೆ ಅದ್ದ ಇರ್ತಿಲ್ಲ, ಅಮ್ಮ ಮಾತ್ರ ಬಿಟ್ಟಿಗೆ ಅದ್ದಿಲ್ಲ. ಮಮ್ಮಿ ಇವಾಗ ಸಾರೀಸ್ ಎಲ್ಲ ಅರೇಂಜ್ ಮಾಡಿ ಇಟ್ಟಿದ್ದಾರೆ ನಿಮ್ಗೆ ತೋರಿಸ್ಬೇಕು ಅಂತ, ಸೊ ನಾನು ಸಾರೀಸ್ ಎಲ್ಲ ತೋರಿಸ್ತೀನಿ. ಮಮ್ಮಿ ಇವಾಗ ಕ್ಯಾಮ್ರಾ ಹಿಡ್ಕೊಂಡು ಹೆಲ್ಪ್ ಮಾಡ್ತಾರಲ್ಲ ಮಮ್ಮಿ, ಮೊಬೈಲ್ ಲಕ್ಷ್ಮಿ ಹಬ್ಬ ಬಂತಲ್ಲ ಹಾಗಾಗಿ ದೇವ್ರಿಗೆ ಉಡ್ಸಕ್ ನಾವು ತಂದಿರೋ ಸಾರಿ ಇದು. ನೋಡಿ ಈ ತರ ಬಂದಿದೆ, ಗ್ರೀನ್ ಕಲರ್ ವಿತ್ ಪಿಂಕ್ ಕಲರ್ ಬಾರ್ಡರ್ ನ ಚೂಸ್ ಮಾಡಿದೀವಿ. ನೀವು ಇಲ್ಲಿ ನೋಡ್ಬೋದು ಡಿಸೈನ್ಸ್, ಕಾಪರ್ ವರ್ಕ್ ಅದಾದ್ಮೇಲೆ ಸಿಲ್ವರ್ ಅಲ್ಲಿ ಡಿಸೈನ್ ಬಂದಿದೆ, ಅದಾದ್ಮೇಲೆ ಪುನಃ ಕಾಪರ್ ಅಲ್ಲಿ ಬಂದಿದೆ. ಹಾಗಾಗಿ ತುಂಬಾ ಎಲಿಗೆಂಟ್ ಆಗಿ ಕಾಣಿಸುತ್ತೆ, ಸಿಂಪಲ್ ಆಗಿ ಕ್ಲಾಸಿ ಆಗಿ ಕಾಣಿಸುತ್ತೆ. ಇದು ವರಲಕ್ಷ್ಮಿ ಫಸ್ಟ್ ದೇವ್ರಿಗೆ ನಾವು ಉಡಿಸ್ತೀವಲ್ಲ ಅದಾದ್ಮೇಲೆ ಅಜ್ಜಿಗೆ ಅಂತ ತಂದಿರೋದು. ಅಜ್ಜಿಗೆ ಆಕ್ಚುಲಿ ಗ್ರೀನ್ ಕಲರ್ ಅಲ್ಲೇ ತುಂಬಾ ಸಾರಿ ಇಷ್ಟ ಆಗುತ್ತೆ, ಮಮ್ಮಿ ಹೇಳ್ತಿದ್ದೆ ಬೇರೆ ಕಲರ್ ಇಲ್ಲಿ ಸರಿ ಚೂಸ್ ಮಾಡುವ ಅಂತ. ಬಟ್ ನಮ್ಗೆ ಅದಾದ್ಮೇಲೆ ಇಷ್ಟ ಆಗಿದ್ದೆ ಈ ಗ್ರೀನ್ ಕಲರ್, ಸೊ ಚೆನ್ನಾಗಿ ಅನಿಸ್ತು. ಸೊ ಗ್ರೀನ್ ಕಲರ್ ವಿತ್ ಪಿಂಕ್ ಕಲರ್ ಕಾಂಬಿನೇಷನ್ ಇದೆ. ಸೊ ಇದು ಬಂದ್ಬಿಟ್ಟು ಸೆರ್ಗು, ಸೆರ್ಗು ಈ ಥರ ಇದೆ. ಸೆರ್ಗಲ್ಲಿ ಮಾತ್ರ ಡಿಸೈನ್ಸ್ ಈ ಥರ ಕೊಟ್ಟಿದ್ದಾರೆ, ಬರೀ ಸಿಲ್ವರ್ ಅಲ್ಲಿ ಮಿಡಲ್ 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 ಕೊಟ್ಟಿದ್ದಾರೆ, ಸೊ ಹೈಲೈಟ್ ಆಗಿ ಕಾಣಿಸುತ್ತೆ. ಇಲ್ಲಿ ಎಲ್ಲ ವರ್ಕ್ ಬಂದಿದ್ದು ಕಾಪರ್ ವರ್ಕ್ ಅಲ್ಲಿ, ಕಾಪರ್ ಮತ್ತೆ ಸಿಲ್ವರ್ ಜರ್ನೇ ಇವಾಗ ಟ್ರೆಂಡಿಂಗ್ ಆಕ್ಚುಲಿ. ಅದಾದ್ಮೇಲೆ ಬ್ಲೌಸ್ ಸಿಂಪಲ್, ಅಜ್ಜಿ ಉಡೋದ್ರಿಂದ ಆಕ್ಚುಲಿ ನಾವು ಗ್ರ್ಯಾಂಡ್ ಬ್ಲೌಸ್ ಆ ಥರ ಎಲ್ಲ ನೋಡಿಲ್ಲ, ಯಾಕಂತಂದ್ರೆ ಅಜ್ಜಿಗೆ ಪ್ಲೇನ್ ಬ್ಲೌಸ್ ಇದ್ರೆ ಇಷ್ಟ ಆಗುತ್ತೆ, ಪ್ಲೇನ್ ಬ್ಲೌಸ್ ವಿತ್ ಈ ತರ ಬಾರ್ಡರ್ನ ಕೊಡೋಣ ಅಂತ ಅನ್ಕೊಂಡಿದೀವಿ. ಸೊ ಅಜ್ಜಿ ಬಾರ್ಡರ್ ಕೊಟ್ಟು ಹೊಲಿಸ್ತಾರೋ ಇಲ್ವೋ ಗೊತ್ತಿಲ್ಲ, ಬಟ್ ಇದು ಚೆನ್ನಾಗಿ ಕೊಟ್ಟು ಕಾಣಿಸುತ್ತೆ, ಬಾರ್ಡರ್ ಕೊಟ್ಟು ಆಕ್ಚುಲಿ ಬಾರ್ಡರ್ ಕೊಟ್ಟು ಹೊಲಿಸಿದ್ರೆ ಚೆನ್ನಾಗಿ ಕಾಣಿಸುತ್ತೆ. ಸೊ ಇದು ವರಲಕ್ಷ್ಮಿ ಹಬ್ಬಕ್ಕೆ ನಾವು ತಂದಿರೋಂಥ ಸಾರಿ. ಸೊ ನಾಡಿದ್ದು ದೇವ್ರಿಗೆ ಇದನ್ನೇ ಉಡಿಸ್ತೀವಿ, ತುಂಬಾ ಚೆನ್ನಾಗಿದೆ. ಸೊ ಮೈ ಮೇಲೆಲ್ಲ ಹಾಕಿ ತೋರಿಸಲ್ಲ ಯಾಕಂದ್ರೆ ದೇವ್ರಿಗೆ ತಂದಿರೋದಲ್ಲ, ಸೊ ಫಸ್ಟ್ ದೇವ್ರ ಮೈ ಮೇಲೆ ಹಾಕ್ತೀವಿ. ಇವಾಗ ಶಾಪಲ್ಲೆಲ್ಲ ಯಾರಿಗೆ ಗೊತ್ತು ಈ ಸಾರಿ, ಬೇರೆಯವರೆಲ್ಲ ಉಟ್ಟು ನೋಡಿರ್ಬೋದು,
ಹಾಗಾಗಿ ನಾವು ಏನ್ ಮಾಡ್ತೀವಿ ಅಂತಂದ್ರೆ ಫಸ್ಟ್ ದೇವ್ರಿಗೆ ಉಡ್ಸೋಕ್ಕಿಂತ ಮುಂಚೆ ಒಂದ್ ಸ್ವಲ್ಪ ಗೋಮೆ ನೀರ್ ಹಾಕಿ ಅದಾದ್ಮೇಲೆ ಉಡಿಸ್ತೀವಿ. ಗೋಮೆ ನೀರ್ ಹಾಕಿದ್ರೆ ಏನಂತಂದ್ರೆ ಅದು ಶುದ್ಧ ಆದಂಗೆ, ಹಾಗಾಗಿ ಅದನ್ನ ಮಾಡಿ ಅದಾದ್ಮೇಲೆ ದೇವ್ರಿಗೆ ಉಡಿಸ್ತೀವಿ. ಸೊ ಇದು ಫಸ್ಟ್ ದೇವ್ರಿಗೆ ತಂದಿರುವಂತ ಸಾರಿ. ನಾವ್ ಒಂದೇ ಸಾರಿ ತಗೊಳಕಂತ ಹೋಗಿರೋದು, ನಮ್ಗೆ ಫಸ್ಟ್ ನಾವು ಹೋಗಿರೋದು ಸಹನ ಸಿಲ್ಸ್ಗೆ, ಅಲ್ಲಿ ನಮ್ಗೆ ಯಾವ್ದು ಇಷ್ಟ ಆಗಿರ್ಲಿಲ್ಲ. ಮತ್ತೆ ನಮ್ಗೆ ಏನ ಅಲ್ಲಿ ಆಕ್ಚುಲಿ ಡಿಸ್ಕೌಂಟ್ ಎಲ್ಲ ಇತ್ತು, 20% 50% ಡಿಸ್ಕೌಂಟ್ ಎಲ್ಲ ಇತ್ತು. 13,000 ಸಾರಿ ನಮ್ಗೇನೋ 11,000 ಸಿಕ್ತಿತ್ತು. ಬಟ್ ನಂಗೆ ಅದು ಅಷ್ಟು ವರ್ತ್ ಅಂತ ಅನ್ಸ್ತಾನೆ ಇರಲಿಲ್ಲ ಆ ಪ್ರೈಸಿಗೆಲ್ಲ, ಹಾಗಾಗಿ ನಾನು ಅದನ್ನ ಬಿಟ್ಟೆ. ಅದಾದ ಮೇಲೆ ನಾವು ಹಲ್ಸನಾಡಿಗೆ ಬಂದಿದ್ವಿ. ಹಲ್ಸನಾಡಲ್ಲಿ ಆಕ್ಚುಲಿ ಅಜ್ಜಿ ಎಲ್ಲ ಮುಂಚೆನೂ ಅಲ್ಲೇ ತಗೊಂತಾ ಇದ್ದಿದ್ರು. ಮಮ್ಮಿಗೂ ಅಷ್ಟೇ ಹಲ್ಸನಾಡು ಇಷ್ಟ ಆಗುತ್ತೆ, ಮತ್ತೆ ನಮ್ಮ ಅತ್ತೆನೂ ಅಷ್ಟೇ ಹಲ್ಸನಾಡಲ್ಲೇ ತಗೊಳ್ಳೋದು. ಹಾಗಾಗಿ ಹಲ್ಸನಾಡಿಗೆ ಹೋಗೋಣ ಅಂತ ಆಮೇಲೆ ಹಲ್ಸನಾಡಿಗೆ ಹೋದ್ವಿ. ಅಲ್ಲಿ ನಮ್ಗೆ ಲಕ್ಷ್ಮಿ ದೇವರಿಗಲ್ಲದೆ ಬೇರೆ ಸಾರಿನೂ ನಾವೀಗ ತಗೊಂಡ್ಬಂದಿದ್ದೀವಿ. ಸೊ ಫಸ್ಟ್ ನಾನು ಮಮ್ಮಿ ಸಾರಿ, ಮಮ್ಮಿ ಚೂಸ್ ಮಾಡಿರೋ ಸಾರಿ ತೋರಿಸ್ತೀನಿ. ಸೊ ಇದು ಮಮ್ಮಿ ತಗೊಂಡಿರೋಂಥದ್ದು, ಇಲ್ಲೇ ಹೊರಗಡೆ ಎಲ್ಲ ಹೋಗಕ್ಕೆ ಆಗತ್ತೆ ಅಂತ. ಪ್ಯೂರ್ ಕಾಟನ್ ಇದು. ಸೊ ಸಾರಿ ಬಂದ್ಬಿಟ್ಟು ಈ ತರ ಬಂದಿದೆ. ಮಮ್ಮಿಗೆ ಇದು ಇನ್ನೂ ಚೆನ್ನಾಗಿ ಕಾಣಿಸುತ್ತೆ. ಮಮ್ಮಿ ನಾನು ಹುಟ್ಟಕ್ಕೆ ತೋರಿಸ್ತೀನಿ. ಮಮ್ಮಿ ಫೇರ್ ಇದಾರಲ್ಲ, ಸೊ ಮಮ್ಮಿಗೆ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ. ಈ ತರ ಬರುತ್ತೆ ಆಕ್ಚುಲಿ. ಇದು ಬಂದ್ಬಿಟ್ಟು ಸೆರ್ಗು, ಸೆರ್ಗ್ ಈ ತರ ಇದೆ. ಇದ್ರದ್ದು ಬ್ಲೌಸ್ ಬಂದ್ಬಿಟ್ಟು ಸಿಂಪಲ್ ಪ್ಲೇನ್. ಮಮ್ಮಿ ಆಕ್ಚುಲಿ ಡಿಸೈನರ್ ಬ್ಲೌಸ್ ಹಾಕ್ತಾರೆ, ಬಟ್ ಇದು ಪ್ಲೇನ್ ಬಂತು. ಪ್ಲೇನ್ ವಿತ್ ಇದರ ಬಾರ್ಡರ್ ಇಟ್ಟಾಗ ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ, ಅಂದ್ರೆ ಹೊರಗಡೆ ಎಲ್ಲ ಹಾಕೊಳ್ಳೋದಂತದಲ್ಲ. ಸೊ ಹಾಗಾಗಿ ಸಿಂಪಲ್ ಆಗಿದ್ರು, ಏನು ಅಡ್ಡಿಲ್ಲ. ಇದು ಮಮ್ಮಿ ಚೂಸ್ ಮಾಡಿರುವಂತ ಸಾರಿ, ಒಂದ್ಸರಿ ನೋಡ್ಬಿಡಿ. ಈ ತರ ಬಂದಿದೆ. ಮಮ್ಮಿ ಇದರಲ್ಲೂ ಗ್ರೀನ್ ಹುಡುಕ್ತಾ ಇದ್ರು, ನಾನು ಹೇಳಿದೆ ತುಂಬಾ ಗ್ರೀನ್ ಆಯ್ತು ಬೇಡ ಅಂತ. ಮಮ್ಮಿಗೆ ಮತ್ತೆ ಅಜ್ಜಿಗೆ ಗ್ರೀನ್ ಕಲರ್ ಕಾಂಬಿನೇಷನ್ ಸಾರೀಸ್ ಅಂದ್ರೆ ತುಂಬಾನೇ ಇಷ್ಟ. ಅವ್ರ ಹತ್ರ ಆಲ್ಮೋಸ್ಟ್ ಡಾರ್ಕ್ ಗ್ರೀನ್, ಲೈಟ್ ಗ್ರೀನ್, ಆಮೇಲೆ ಗಿಳಿ ಕಲರ್ ಅದೆಲ್ಲ ಅಂತ ಹೇಳಿ ತಗೊಂತಾನೆ ಇರ್ತಾರೆ. ಇದು ಇನ್ನೊಂದು ಸಾರಿ. ಇದು ಆಕ್ಚುಲಿ ಪ್ಯೂರ್ ಕಾಟನ್ ಇದೆಲ್ಲ. ಇದು ಅಜ್ಜಿಗೆ ಅಂತಾನೆ ತಗೊಂಡಿರೋದು ನಾನು. ನಂಗೆ ತುಂಬಾನೇ ಇಷ್ಟ, ನನ್ಗೂ ಅಮ್ಮಂಗೂ ಅಜ್ಜಿಗೆ ಸಾರಿ ಕೊಡ್ಸೋದು ಅಂದ್ರೆ ಅಜ್ಜಿ ಮಾತ್ರ ಬೈತಾ ಇರ್ತಾರೆ, ಯಾಕೆ ಇಷ್ಟೊಂದೆಲ್ಲ ಸಾರಿ ತಂದ್ರಿ, ಒಂದ್ ಸಾರಿ ಸಾಕಿತ್ತು ಹಂಗೆಲ್ಲ ಅಂತ ಅಂತಿರ್ತಾರೆ. ಬಟ್ ನಮ್ಗೆ ಇಷ್ಟ, ಅಜ್ಜಿ ಒಳ್ಳೊಳ್ಳೆ ಸಾರಿ ಉಟ್ಕೋಬೇಕು ಅಂತ, ಹಾಗಾಗಿ ನಾವು ಚೂಸ್ ಮಾಡಿ ತಂದಿರೋಂತ ಸಾರಿ ಇದು. ಅಜ್ಜಿ ಆಕ್ಚುಲಿ ಅಜ್ಜಿಗೆ ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ, ಮತ್ತೆ ಅವಳಿಗೆ ತುಂಬಾ ಕಲರ್ ಕಲರ್ ಇರೋದೆಲ್ಲ ಇಷ್ಟ ಆಗಲ್ಲ. ಅವಳು ಒಂದೇ ಗ್ರೀನ್ ಇಲ್ಲ ಅಂದ್ರೆ ಬ್ಲ್ಯಾಕ್ ಬ್ರೌನ್ ಆ ತರದ್ದೆಲ್ಲ ಚೂಸ್ ಮಾಡೋದು ಜಾಸ್ತಿ. ಸೊ ಹಾಗಾಗಿ ಅದೇ ತರದಲ್ಲಿ ನಾವು ತಂದಿದ್ದೀವಿ. ಇದು ಇದು ಪ್ಯೂರ್ ಕಾಟನ್. ಈ ಸೆಕೆಗಾಲದಲ್ಲೆಲ್ಲ ಚೆನ್ನಾಗಿ ಅನ್ಸುತ್ತೆ ಇದು ಸಾರಿ, ಮತ್ತೆ ಒಗೆಯುವಾಗಲೂ ಅಷ್ಟೇ ಬೇಗ ಒಣಿಯತ್ತೆ. ಸೊ ಹಾಗಾಗಿ ಇದನ್ನ ತಗೊಂಬಂದಿದ್ದೀವಿ. ಇನ್ನೊಂದು ಸಾರಿ ಬಂದ್ಬಿಟ್ಟು ಇದು. ಇದೆಲ್ಲ ಅಜ್ಜಿ ಮನೆಗೆ ಮನೆಯಲ್ಲಿ ಹಾಕೊಳ್ಳಕ್ಕಂತ ತಂದ್ಕೊಟ್ಟಿರೋ ಸಾರಿ. ಸೊ ಇದು ಈ ತರ ಬಂದಿದೆ, ಪ್ಯೂರ್ ಕಾಟನ್. ಇದು ನನ್ಗೆ ಇದೊಂಥರ ಚೆನ್ನಾಗಿ ಅಂತ ಅನಿಸ್ತು ಈ ಡಿಸೈನ್. ಈ ಥರದ್ದು ಅಜ್ಜಿ ವೇರ್ ಮಾಡಿರಲಿಲ್ಲ, ಹಾಗಾಗಿ ಇದನ್ನ ಚೂಸ್ ಮಾಡಿದ್ವಿ. ಮತ್ತೆ ಇದು ಮ್ಯಾಗಿ ಅಲ್ಲ, ಸೆರ್ಗ್ 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 ಈ ತರ ಬಂದಿದೆ, ಸೆರ್ಗ್ ಈ ತರ ಬಂದಿದೆ. ಇದು ಇದು ಬ್ಲೌಸ್ ಎಲ್ಲದ್ರದ್ದು ಪ್ಲೇನ್. ನಾವು ಅದನ್ನ ನೋಡ್ಕೊಂಡಿದೀವಿ, ಕೆಲವೊಂದ್ಸರಿ ಬ್ಲೌಸ್ ಆಕ್ಚುಲಿ ಡಿಸೈನ್ಸ್ ಎಲ್ಲ ಬರುತ್ತೆ. ಸೊ ಎಲ್ಲದ್ದು ಬ್ಲೌಸ್ ಪ್ಲೇನ್ ಅಲ್ಲೇ ಇದೆ. ಇದ್ರದ್ದು ಪ್ಲೇನ್ ಅಲ್ಲೇ ಇದೆ ಅಲ್ಲ ಅಮ್ಮ, ಡಿಸೈನ್ ಇದೆ ಅಲ್ಲ, ಪ್ಲೇನ್ ಅನ್ಸುತ್ತೆ ಇದಲ್ಲ. ಇದು ಪ್ಲೇನ್ ಹೌದು ಅಲ್ಲ, ಡಿಸೈನ್ ಇದೆ ಅಲ್ಲ ಸ್ವಲ್ಪ. ಇಲ್ಲ ಇಲ್ಲ, ಪ್ಲೇನ್ ಬ್ಲೌಸ್, ಪ್ಲೇನ್ ವಿತ್ ಬಾರ್ಡರ್ ಇದೆ ಅಷ್ಟೇ. ಮತ್ತೆ ಡಿಸೈನ್ ಇದೆ. ಹೋ, ಇದು ಡಿಸೈನ್ ಇದೆಯಾ? ಡಿಸೈನ್ ಚೆಂದ ಬರುತ್ತೆ, ಅದೇ ಸೆಟ್ಟಿಂಗ್ ಚೆಂದ. ಇರ್ಲಿ, ಏನ್ ಮಾಡಕ್ ಆಗಲ್ಲ ಈಗ, ತೊಂದ್ರೆ. ಇದು ಬ್ಲೌಸ್ ಅಲ್ಲ, ಇದ್ರದ್ದು ಅಲ್ಲ, ಸೆರ್ಗು ಆಚೆ ಸೈಡ್ ಇದೆ. ಎಲ್ಲಿ ಆಚೆ ಸೈಡ್ ನೋಡು, ಅಲ್ಲಿ ಡಿಸೈನ್ ಬ್ಲೌಸ್ ಹಂಗೆ ಬರುತ್ತೆ, ಸೆಟ್ಟಿಂಗ್ ಚೆಂದ ಆಗುತ್ತೆ. ಓಕೆ, ಇದು ಈ ತರ ಇದಲ್ಲ.
ಪ್ಲೇನ್ ಬೇಕಿದಿತ್ತ ನಿಮಗೆ? ಪ್ಲೇನ್ ಇತ್ತಳ ಹತ್ರ ಹಾಕೋದಾದ್ರೆ. ಓಕೆ, ಸೊ ಇದು ಡಿಸೈನ್ ಬಂದಿದೆ ಆಕ್ಚುಲಿ, ಬಟ್ ಓಕೆ ದಡ್ಡ ತಂದಾಯ್ತಲ್ಲ ಅಡ್ಡಿಲ್ಲ ಅಂತ ಅಂದ್ರು. ಅದಾಮೇಲೆ ಹಂಗ ಇದಕ್ಕೂ ಡಿಸೈನ್ ಇದೆ ಅಲ್ಲ ಬ್ಲೌಸ್, ಡಿಸೈನ್ ಬ್ಲೌಸ್ ಇದೆಂತ ಗೊತ್ತಾ ದಡ್ಡ, ತೆಳು ಇದೆ ಆಯ್ತ, ನೀನು ಇದು ಕೊಡು ಲೈನಿಂಗ್ ಕೊಡು. ಇದು ಬ್ಲೌಸ್ ಆಕ್ಚುಲಿ ಲೈನಿಂಗ್ ಕೊಟ್ಟು ಅಜ್ಜಿ ಹೊಲಿಸ್ತಾರೆ. ಸೊ ಇದು ಇನ್ನೊಂದು ಸಾರಿ, ಇದು ಅಷ್ಟೇ ತುಂಬಾನೇ ಚೆನ್ನಾಗಿ ಅನಿಸ್ತು ನಮ್ಗೆ. ಮತ್ತೆ ಅಜ್ಜಿ ಡೈಲಿ ವೇರ್ ಮಾಡ್ತಾರಲ್ಲ, ಹಾಗಾಗಿ ಈ ತರ ಕಲರ್ ಚೂಸ್ ಮಾಡೋಣ ಅಂತ ಹೇಳಿ ಡಾರ್ಕರ್ ಕಲರ್ ಅಲ್ಲೇ ಚೂಸ್ ಮಾಡಿದೀವಿ. ಸೊ ಇದು ಬ್ಲ್ಯಾಕ್ ಎಲ್ಲ ಇದೆ ನೋಡಿ, ಇದೆಲ್ಲ ಪ್ಯೂರ್ ಕಾಟನ್. ಸೊ ಅಜ್ಜಿಗೆ ತಂದಿರೋಂಥದ್ದು ಮನೆಗೆ ಹಾಕೊಳ್ಳೋಕ್ಕೆ. ಇನ್ನೊಂದು ತಂದೀವಿ, ಇದು ಯಾವ ಮೆಟೀರಿಯಲ್ ಮಮ್ಮಿ? ಇದು ಇದು ಪಾಲಿಸ್ಟರ್ ನೋಡಿ, ಅಂದ್ರೆ ರಫ್ ಯೂಸ್ ಒಳ್ಳಾಗುತ್ತೆ. ಓಕೆ, ಇದು ಪಾಲಿಸ್ಟರ್ ಮೆಟೀರಿಯಲ್ಲು, ಸೊ ಜಾಸ್ತಿ ಟೈಮ್ ಬಾಳಿಕೆ ಎಲ್ಲ ಬರುತ್ತೆ. ಇದು ಇದು ಮಾತ್ರ ಪ್ಲೇನ್ ಇದೆ ಅಲ್ಲ? ಹ್ಮ್, ಪ್ಲೇನ್ ಇದೆ ಬ್ಲೌಸ್, ಪ್ಲೇನ್ ಇದೆ ಇದೆಲ್ಲ. ಸರಿ, ಇದು ಚೆನ್ನಾಗಿ ಬರುತ್ತೆ ಆಕ್ಚುಲಿ, ನಾನು ನೋಡಿದ್ದೀನಿ ಪಾಲಿಸ್ಟರ್ ಒಳ್ಳೆ ಇತ್ತಲ್ಲ ದಡ್ಡಂಗ್, ಇದು ತುಂಬಾನೇ ಇಷ್ಟ ಆಯ್ತು ದಡ್ಡಂಗ್. ಆಕ್ಚುಲಿ ಪಾಲಿಸ್ಟರ್ ಚೆನ್ನಾಗಿ ಅಂತ ಅನ್ಸುತ್ತೆ ಹೇಳ್ತಾ ಇರ್ತಾಳೆ ಅಜ್ಜಿ ಅಲ್ಲ ದಡ್ಡ. ಹೌದಾ, ಮುಂಚೆ ಹೇಳಿದೆ ನಾವು ಪಾಲಿಸ್ಟರ್ ಒಳ್ಳೆ ತರ್ತಾ ಇದ್ದೆ ಅಲ್ಲ ಆಕ್ಚುಲಿ ಚೂಸ್ ಆಗಿದ್ದ. ಇದು ನಮ್ಮ ಅತ್ತೆಗೆ ಅಂತ ನಾನು ತಗೊಂಡಿರೋದು, ಅತ್ತೆ ಮತ್ತೆ ಅಮ್ಮ ಅಜ್ಜಿ ಆಕ್ಚುಲಿ ಒಂದೇ ತರದವರು. ಫೋಟೋ ಅಥವಾ ಸೆಲ್ಫಿ ಎಲ್ಲ ಒಂದೊಂದಿದ್ದೆ ಸಾಕು 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 ಅಂತಾರೆ, ಮತ್ತೆ ಸಾರಿನೂ ಬೇಡ 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 ಅಂತಿದ್ರು. ನಾನು ಅಲ್ಲಿ ಸೆಲೆಕ್ಷನ್ ಎಲ್ಲ ಚೆನ್ನಾಗಿ ಅನಿಸ್ತು ಆಯ್ತಾ, ಅದಕ್ಕೆ ಅತ್ತೆಗೂ ಒಂದಿರಲಿ ಅಂತ ತಗೊಂಡೆ. ಅವ್ರಿಗೆ ನಾನು ಕೇಳಿದೆ ಯಾವ ಥರ ಬೇಕು ಅಂತ, ಅವ್ರು ಬೇಡ ಬೇಡ ಅಂತ ಹೇಳಿದ್ರು. ಅದಾದ್ಮೇಲೆ ಮನೆಗೆ ಬೇಕಾಗೋ ಥರದ್ದಾದ್ರೆ ಸಾಕು, ಜಾಸ್ತಿ ಇದ್ದು ಹೊರಗಡೆ ಹೋಗೋದೆಲ್ಲ ಬೇಡ ನನಗೆ ಅಂತ ಅಂದರು. ಹಾಗಾಗಿ ಅವರಿಗೂ ಮನೆಗೆ ಹಾಕ್ಕೊಳ್ಳೋಕ್ಕಂತಾನೆ ತಂದಿರೋದು. ಇದು ಪ್ಯೂರ್ ಕಾಟನ್, ಇದು ಅಷ್ಟು ತುಂಬಾನೇ ಚೆನ್ನಾಗಿ ಅನಿಸ್ತು. ಪ್ರಮಥರಿಗೆ ಇದು ಆ್ಯಕ್ಚುಲಿ ಇಷ್ಟ ಆಯಿತು, ಪ್ರಮಥರು ಹೇಳ್ತಿದ್ರು ನನ್ನ ಅಮ್ಮಗೆ ಇದಿರಲಿ ಅಂತ. ಸೊ ಇದನ್ನು ನಾವು ಚೂಸ್ ಮಾಡಿರೋಂಥದ್ದು, ಇದು ನಮ್ಗೆ ಅತ್ತೆಗಂತ ನಾನು ತಗೊಂಡಿದ್ದೆ. ಇಷ್ಟು ನಿಮಗೆ ಆಲ್ಮೋಸ್ಟ್ 4 ಸಾರಿ ಪ್ಲಸ್ ಇದೊಂದು ಸಾರಿ ತಂದಿದೀವಲ್ಲ, ಹೇಗನ್ನಿಸ್ತು ಸಾರೀಸ್ ಎಲ್ಲ? ಸೀರೆ ಎಲ್ಲ ಅಡ್ಡಿಲ್ಲ, ಆದ್ರೆ ಈ ಸೀರೆ ಭಾರಿ ಖುಷಿ ಆಯ್ತು. ಬೇರೆ ಹಾಕಿ ಸೀರೆ? ಹೌದು, ಅಡ್ಡಿಲ್ಲ. ನಿಮ್ಗೆ ಹಸಿ ಕಲರ್ ಇಷ್ಟ ಅಲ್ಲ, ಹಸಿ ಕಲರ್ ಎಲ್ಲ ಸಿಗ್ತಲ್ಲ ಅದೇ ಸಿಕ್ತು ನಂಗೆ ಜಾಸ್ತಿ ಉಡುದ್ರೆ ನಾನು ಹಸಿರು ಹೆಚ್ಚು ಹಸಿರು ನೀಲಿ ಇಂಥವೆಲ್ಲ ಅಂದ್ರೆ ಇದ್ದ ಕಲರ್ ನೋಡ್ಬಿಟ್ಟು ಬೇರೆ ಕಲರ್ ಎಲ್ಲ ನೋಡ್ಬೇಕು ಅಂತ. ಬಟ್ ಅಜ್ಜಿ ಬಿಲ್ಕುಲ್ ಕೇಳಲ್ಲ, ಅವಳಿಗೆ ಪರ್ಟಿಕ್ಯುಲರ್ ಹಸಿರು ಮತ್ತೆ ಇನ್ನೊಂದು ಯಾವ್ದು ಅಜ್ಜಿ ನೀಲಿ ಕಲರ್ ನೀಲಿ ಮತ್ತೆ ಬ್ರೌನ್ ಕಲರ್ ಇಷ್ಟ ಅಲ್ಲ ನಿಮ್ಗೆ, ಬ್ರೌನ್ ಕಲರ್ ಆ ಕಲರ್ದೆ ಜಾಸ್ತಿ ಅವಳು ಹೇಳ್ಕೋದು. ನಾ ಹೇಳ್ತೀನಿ ನಿನ್ನ ಹತ್ರ ಇದೆಲ್ಲ, ಇಲ್ಲ ಇಲ್ಲ ಇದೊಂದು ಸ್ವಲ್ಪ ಡಾರ್ಕ್ ಕಡಕ್ ಬಂತು ಅಡ್ಡಿಲ್ಲ ಅಂತ ಅನ್ನೋದು. ಸೊ ಪರವಾಗಿಲ್ಲ, ನಿಂಗೆ ಇದೆಲ್ಲ ಇಷ್ಟ ಆಗಿಲ್ಲ ಕಾಟನ್? ಇದಕ್ಕೊಂದು ದಿನ ಹುಡುಕ ಇಷ್ಟ ದಿನ ಹುಡುಕ ದಿನ ತಂದಾಯ್ತಲ್ಲ ಅಡ್ಡಿಲ್ಲ ಅಂತ. ಸೊ ಇದೆಲ್ಲ ಅಜ್ಜಿ ನೆಕ್ಸ್ಟ್ ಈಗ ಡೈಲಿ ವೇರ್ ಮಾಡ್ತಾರಲ್ಲ, ನಾನು ನಿಂಗೆ ತೋರಿಸ್ತೀನಿ ಹೆಂಗ್ ಕಾಣಿಸುತ್ತೆ ಅಂತ. ಸೊ ಇದೆಲ್ಲ ಇವತ್ತು ನಾವು ವರಲಕ್ಷ್ಮಿ ಹಬ್ಬ ಅಂತ ಹೇಳಿ ಶಾಪಿಂಗ್ ಮಾಡ್ಕೊಂಡ್ ಬಂದಿದೀವಿ ಇಷ್ಟೆಲ್ಲ. ಅಮ್ಮ ರಿವೆಂಜ್ ತಗೊಂತಾ ಇದೆಯಲ್ಲ ನಮ್ಗೆಲ್ಲ, ನಾವೆಲ್ಲ ಶಾಪಿಂಗ್ ಮಾಡಿ ಬಂದ ತಕ್ಷಣ ನಮ್ಗೆಲ್ಲ ಹಾಕಿ ತೋರ್ಸ್ಕೊಂಬುದಲ್ಲ ಅವಳು ತೋರ್ಸ್ ತೋರ್ಸಡ ಫ್ಯಾಷನ್ ಕೇಜ್ ಅಲ್ವಾ, ಒಂದ್ ವಾಕ್ ಮಾಡು. ನೀವೆಲ್ಲ ತಕ್ಕಂಡ್ರ ನಾವು ಹಾಕಿ ತೋರಿಸಿ ಚಂದ. ಮುಂಚೆನೂ ಅಜ್ಜಿದೊಂದು ರೂಲ್ಸ್, ಯಾವುದೇ ಬಟ್ಟೆ ತಂದ್ರು ಹಾಕ್ಬಿಟ್ಟು ತೋರಿಸ್ಬೇಕು ಅವಳಿಗೆ. ನಾವು ಹೇಳ್ತೀವಿ ಸ್ಟಿಚ್ ಎಲ್ಲ ಮಾಡಿದ ಮೇಲೆ ತೋರಿಸ್ತೀವಿ ಅಂದ್ರೆ ಅವಳು ಕೇಳೋದೇ ಇಲ್ಲ, ತೋರಿಸಿ ತೋರಿಸಿ ಅಂತ ಅಂತಾಳೆ. ಹಾಗಾಗಿ ಇವತ್ತು ನಾನು ಮಮ್ಮಿ ಸೇರಿ ಅಜ್ಜಿಗೂ ಹಾಗೆ ಮಾಡಿದ್ವಿ. ಐ ಹೋಪ್ ಇವತ್ತಿನ ವ್ಲಾಗ್ ನಿಮ್ಗೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ. ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಅಲ್ಲ ದಡ್ಡ, ಲೈಕ್ ಮಾಡು ಕೇಳು, ಒಳ್ಳೇದು ಮಾಡಿ ಲೈಕ್ ಮಾಡಿ, ಲೈಕ್ ಮಾಡ್ಕಂತ ಅಜ್ಜಿ ಹೇಳೋದಕ್ಕಾದ್ರೂ ಒಂದು ಲೈಕ್ ಮಾಡಿ.